ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆನಲ್ಲಿ ಬಹಳ ಬಹುಮುಖ್ಯವಾದಂತಹ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ. ಇವತ್ತು ಗಾಂಧೀಜಿ ಕಂಡಂತ ಕನಸು ನನಸಾಗಬೇಕು ಅಂತ ಹೇಳಿದ್ರೆ ಮುಖ್ಯವಾಗಿ ಇದರ ಜವಾಬ್ದಾರಿಯನ್ನ ನಾವೆಲ್ಲರೂ ನಿರ್ವಹಿಸಬೇಕಾಗಿದೆ. ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಬಹಳ ಚೆನ್ನಾಗಿ ಇವತ್ತು ಗ್ರಾಮ ಪಂಚಾಯತ್ ಚುನಾವಣೆ ನಡೀತಾ ಇದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಬಹಳ ವಿಶೇಷವಾಗಿ ಈಗಾಗಲೇ 22ನೇ ತಾರೀಕು 3 ತಾಲೂಕಿನ ಚುನಾವಣೆ ನಡೆದಿದೆ. ಇವತ್ತು ನನ್ನ ತಾಲೂಕು ಸೇರಿದಾಗೆ ಇವತ್ತು 4 ತಾಲೂಕು ಪಾಂಡುಪುರ ಸಬ್ ಡಿವಿಜನ್ 4 ತಾಲೂಕಿನ ಚುನಾವಣೆ ನಡೀತಾ ಇದೆ. ಬಹಳ ವಿಶೇಷವಾಗಿ ಇವತ್ತು ಬಹಳ ಆಸಕ್ತಿಯಿಂದ ಜನ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಿನ್ನೆ ನಮ್ಮ ಸರ್ವೋಚ್ಚ ನಾಯಕರಾದಂಥ ದೇವೇಗೌಡರು ಸ್ಪಷ್ಟ ಮಾಡಿದ್ದಾರೆ, ಯಾವುದೇ ಕಾರಣಕ್ಕೂ ಕಷ್ಟಪಟ್ಟು ಕಟ್ಟಿರ್ತಕ್ಕಂಥ ಈ ನಾನು ಪ್ರಧಾನಿಯಾಗಿ ಅವಕಾಶ ಮಾಡಿಕೊಟ್ಟಂಥ ಈ ಪಕ್ಷನ ವಿಲೀನ ಮಾಡ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ ಹೇಳಿದ್ದಾರೆ. ಅಂತಿಮವಾದಂಥ ನಿರ್ಧಾರವನ್ನು ನಮ್ಮ ನಾಯಕರುಗಳು ತಗೋತಾರೆ. ಆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೀಟಿಂಗ್ ಕರೆದಿದ್ದಾರೆ 7ನೇ ತಾರೀಕು, ಅದರಲ್ಲಿ ನಿರ್ಣಯ ಮಾಡ್ತಾರೆ. ದಯಮಾಡಿ ನಾರಾಯಣಗೌಡರು ಈ ಜಿಲ್ಲೆ ಹಿತದೃಷ್ಟಿಯಿಂದ ಯಾರ್ಯಾರನ್ನು ಕರ್ಕೊಂಡು ಹೋಗಬೇಕೋ ಕರ್ಕೊಂಡೋಗಿ ಜಿಲ್ಲೆ ಅಭಿವೃದ್ಧಿ ಮಾಡಲಿ ಅಂತೇಳಿ ನಾನು ಆಶಿಸ್ತೇನೆ. ಅದೇ ಹೇಳಿದ್ನಲ್ಲ, ಯಾರ್ಯಾರನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅವ್ರಿಗೆ ಈ ಜಿಲ್ಲೆ ಅಭಿವೃದ್ಧಿಗೋಸ್ಕರ ಕರ್ಕೊಂಡೋಗಿ ಒಳ್ಳೇದು ಮಾಡ್ಬೇಕು ಅಂತಂದ್ರೆ ಕರ್ಕೊಂಡೋಗಿ ಮಾಡಲಿ ಅಂತೇಳಿ ಆಶಿಸ್ತೇನೆ.